ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಣ ಬೇರೆ ಯಾವ ವಿಷಯದ ಬಗ್ಗೆಯೂ ಅಲ್ಲ ಫ್ರೆಂಡ್ಸ್. ನಾವು ಮಾತಾಡೋದು ಓನ್ಲಿ ರೇಸಿನ ಬಗ್ಗೆ, ನಸಿನ ಬಗ್ಗೆ, ದನ ಕರುಗಳ ಬಗ್ಗೆ ಮಾತ್ರ. ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಇವತ್ತು ಮಾತಾಡೋದು ರೇಸಿನ ಬಗ್ಗೆ ಮಾತ್ರ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಚಾನಲ್ನ, ಚಿಕ್ಕ ಚಾನಲ್ನ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಫ್ರೆಂಡ್ಸ್, ಈ ರೇಸ್ನಲ್ಲಿ ನೀವು ತುಂಬಾ ಹಣ ಗಳಿಸ್ಬೋದು. ಅಂದರೆ ಫಸ್ಟ್ ಬಂದರೆ ಫಸ್ಟು ಸೆಕೆಂಡ್ ಅಲ್ಲ, ಒಟ್ಟು ನೀವು ತುಂಬ ತುಂಬ ದೊಡ್ಡ ಗಳಿಸ್ಬೋದು ಅಂಥ ರೇಸು ಫ್ರೆಂಡ್ಸ್. ಈ ಫ್ರೆಂಡ್ಸ್ ಈ ರೇಸ್ನ ಕಾಲ ಭೈರವೇಶ್ವರ ಸೇವಾ ಸಮಿತಿ ಚಿಕ್ಕರ್ಸಿಕೇರಿ ಇವರು ಹಮ್ಮಿಕೊಂಡಿರೋದು. ಇದು ಸುಗ್ಗಿ ಸಂಭ್ರಮದ ಪ್ರಯುಕ್ತ, ಅಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಮೊದಲನೇ ವರ್ಷದ ಜೋಡಿ ರಾಸುಗಳ ಗಾಡಿ ಓಟದ ಸ್ಪರ್ಧೆಯನ್ನು ಉಲಿಗೆರೆಪುರ ಗೇಟ್, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಆಯೋಜಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದರ ಡೇಟ್ ಬಂದು 23/1/2022 ಬೆಳಗ್ಗೆ 10 ಗಂಟೆಗೆ ಜೋಡಿ ರಾಸುಗಳ ಗಾಡಿ ಓಟದ ಸ್ಪರ್ಧೆ ಉಲಿಗೆರೆ ಗೇಟ್ನಲ್ಲಿ ಹಮ್ಮಿಕೊಳ್ತಿದ್ದಾರೆ ಫ್ರೆಂಡ್ಸ್. ಈ ಸ್ಪರ್ಧೆಯಲ್ಲಿ ಎಲ್ಲ ರಾಸುಗಳಿಗೂ ಅವಕಾಶವಿರುತ್ತದೆ. ಅಂದರೆ ನಿಮ್ಮದು ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಯಾವ ಎಲ್ಲರೇ ಕಾಂಪಿಟೇಷನ್ ಮಾಡಿರಲಿ ಅಥವಾ ಬೀಜದ ರಾಸುಗಳೇ ಆಗಿರಲಿ, ಎಲ್ಲ ರಾಸುಗಳಿಗೂ ಅವಕಾಶವಿರುತ್ತದೆ. ಇದಕ್ಕೆ ಎಂಟ್ರೆನ್ಸ್ ಫೀಸ್, ಅಂದರೆ ಪ್ರವೇಶ ಶುಲ್ಕ 3,000 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ಇದನ್ನು 23/1/2022 ಬೆಳಗ್ಗೆ 9 ಗಂಟೆ ಒಳಗೆ ನೋಂದಾಯಿಸಿಕೊಳ್ಳಬೇಕು. ನೀವು 10 ಗಂಟೆ ಮೇಲ್ಪಟ್ಟು ಬಂದ ರಾಸುಗಳಿಗೆ ಶುಲ್ಕವನ್ನು 500 ರೂಪಾಯಿ ಜಾಸ್ತಿ ಮಾಡಿ 3,500 ರೂಪಾಯಿ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್. ಇದಕ್ಕೆ ಮೊದಲನೇ ಬಹುಮಾನವಾಗಿ 60,000 ರೂಗಳು, ಎರಡನೇ ಬಹುಮಾನವಾಗಿ 40,000 ರೂಗಳು, ಮೂರನೇ ಬಹುಮಾನವಾಗಿ 20,000 ರೂಗಳು, ನಾಲ್ಕನೇ ಬಹುಮಾನವಾಗಿ 10,000 ರೂಗಳು ಹಾಗೂ ಗೆದ್ದಂತಹ ರಾಸುಗಳಿಗೆ ಆಕರ್ಷಕ ಟ್ರೋಫಿಯನ್ನು ನೀಡಲಾಗುತ್ತದೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಷರತ್ತುಗಳು, ಅಂದರೆ ಕಂಡೀಷನ್ಸ್ ಅಪ್ಲೈ, ಇವುಗಳ ಲಾಟ್ರಿ ಮುಖಾಂತರ ಓಟದ ಜೋಡಿ ಸ್ಪರ್ಧೆಗಳನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ನಿಮ್ಮ ಇನ್ನೊಂದು ಸ್ಪರ್ಧಿ ಜೋಡಿ ಎತ್ತುಗಳನ್ನು ಲಾಟ್ರಿ ಮುಖಾಂತರ ಎತ್ತಲಾಗುತ್ತದೆ ಫ್ರೆಂಡ್ಸ್. ನೀವು ತರುವ ರಾಸುಗಳಿಗೆ ನಿಮಗೆ ಯಾವುದೇ ಹಾನಿಯಾದರೆ, ನಿಮಗೂ ನಿಮ್ಮ ರಾಸುಗಳಿಗೂ ಯಾವುದೇ ಹಾನಿಯಾದರೆ ಕಮಿಟಿಯ ಸದಸ್ಯರಾಗಲಿ ಯಾರೂ ಜವಾಬ್ದಾರಿಯಲ್ಲ. ಮೂರನೇದು, ಒಂದು ಗಾಡಿ ಓಡಿಸಲು ಇಬ್ಬರಿಗೆ ಮಾತ್ರ ಅವಕಾಶ. ನಾಲ್ಕನೇದು, ಯಾವುದೇ ರೀತಿ ಚರ್ಚೆ ಗಲಾಟೆಗೆ ಅವಕಾಶವಿರುವುದಿಲ್ಲ. ಐದನೇದು, ತೀರ್ಪಿನ ಕಮಿಟಿಗೆ ಹಾಕಿರುವ ವಿಡಿಯೋ ಕ್ಯಾಮರಾ ಫೋಟೋವನ್ನು ಮಾತ್ರ ಪರಿಗಣಿಸಲಾಗುವುದು, ನಿಮ್ಮ ಫೋಟೋ ವಿಡಿಯೋ ಯಾವುದೂ ಅಪ್ಲೈ ಆಗಲ್ಲ ಫ್ರೆಂಡ್ಸ್. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಗಾಡಿ ಕಟ್ಟುವ ಮುನ್ನ ಅಂಕಣದಿಂದ ಹೊರಗಡೆ ಚಾಟಿಯಿಂದ ಎತ್ತುಗಳಿಗೆ ಹೊಡೆಯುವಂತಿಲ್ಲ ಫ್ರೆಂಡ್ಸ್, ದಯವಿಟ್ಟು ಅದನ್ನು ಮಾಡಬೇಡಿ. ಮತ್ತು ವಿಶೇಷವಾಗಿ ಸೂಚನೆ ಏನಂದರೆ, ಸ್ಪರ್ಧೆಯಲ್ಲಿ ಭಾಗವಹಿಸುವ ರಾಸುಗಳಿಗೆ ಮತ್ತು ಅಂಕಣದಲ್ಲಿ ರಾಸುಗಳನ್ನು ಬದಲಾಯಿಸುವಂತಿಲ್ಲ ಹಾಗೂ ಗಾಡಿ ಕಟ್ಟಲು ಒಂದು ಜೊತೆ ರಾಸುಗಳಿಗೆ 6 ಮಂದಿಗೆ ಮಾತ್ರ ಅವಕಾಶ ಇರುತ್ತದೆ ಫ್ರೆಂಡ್ಸ್. ಇಷ್ಟಕ್ಕೆ